ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಾಳತ್ವಕ್ಕೆಂದು ಮಧುವ ತಂದು ಕೊಡನ ತುಂಬಿದ ಜೇನು ಹುಳುವಿನಂತೆ ತಾನುಂಬುವುದು ತನ್ನೆಂದೆಲ ಜಗವುಂಬುವುದು ನೋಡ ಶಿವಭಕ್ತನಾಗಿ ಶಿವಾಣ್ಣವನೆ ಕೊಂಡು ಒಕ್ಕು ಮಿಕ್ಕ ವಸ್ತುವ ಜಂಗಮಕ್ಕೆ ಇಕ್ಕುವಾತನೇ ಭಕ್ತ ಕೊಂಡಾತನೇ ಜಂಗಮ ನೀ ನಡುವೆ ಅಡ್ಡ ಬಂದು ಬಂಡಗೈಯದಿರೈ ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣನವರು ಬಾಳತ್ವಕ್ಕೆಂದು ಮಧುವ ತಂದು, ಇಲ್ಲಿ ಜೇನು ಹುಳುವಿನ ವಿಶ್ವ ಕುಟುಂಬತ್ವದ ಮಾದರಿಯಲ್ಲಿ ಒಂದು ಉಪಮೆಯನ್ನು ಕೊಟ್ಟು ಭಕ್ತ ಜಂಗಮ ಕಾಯಕ ದಾಸೋಹದ ಪ್ರಜ್ಞೆಯನ್ನು ಈ ವಚನದ ತುಂಬ ನಮಗೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಬಾಳತ್ವಕ್ಕೆಂದು ಮಧುವ ತಂದು, ಬಾಳತ್ವ ಅಂತಂದರೆ ಜೀವನ ಅನ್ನೋದಾದರೆ ಅದು ವ್ಯಕ್ತಿಗತವಾಗಿರ್ತಕ್ಕಂಥದ್ದು, ಬಾಳುವೆ ಅನ್ನುವಂಥದ್ದು ಸಾಮಾಜಿಕವಾಗಿರ್ತಕ್ಕಂಥದ್ದು. ತನ್ನ ವೈಯಕ್ತಿಕವಾಗಿರ್ತಕ್ಕಂತಹ ಅನ್ನ ಸಂಪಾದನೆಯ ಜೊತೆಗೆ ಇನ್ನೊಬ್ಬರ ಸಂಪಾದನೆಗಾಗಿಯೂ ಕೂಡ ಬದುಕುವುದಕ್ಕೆ ಬಾಳುವೆ ಅಂತ ಕರೀತಾರೆ. ಇಲ್ಲಿ ಬಾಳತ್ವಕ್ಕೆಂದು ಮಧುವ ತಂದು ಕೊಡನ ತುಂಬಿದ ಜೇನು ಹುಳುವಿನಂತೆ, ಆ ಜೇನು ಹುಳು ತನಗಷ್ಟೇ ಆ ಮಧುವನ್ನು ಶೇಖರಣೆ ಮಾಡುವುದಿಲ್ಲ, ಆ ತನ್ನನ್ನೇ ನಂಬಿದಂಥ ಇನ್ನುಳಿದ ಒಂದು ಗೂಡನ್ನು ಕಟ್ಟಿಕೊಂಡು ಆ ಗೂಡಿನಲ್ಲಿ ಹಿರಿಯ ಸ್ಥಾನ ಯಾರಿಗೆ ಅಂತ ಕೇಳಿದರೆ ರಾಣಿ ಜೇನುಗೆ ಇರ್ತದೆ. ಆ ರಾಣಿ ಜೇನುವನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ಇನ್ನುಳಿದ ಜೇನು ಹುಳುಗಳನ್ನು ಕರೆದುಕೊಂಡು ಅಲ್ಲಿ ತನ್ನ ವಿಶ್ವ ಕುಟುಂಬದ ಪ್ರಜ್ಞೆಯನ್ನು ಇಡೀ ಆ ತನ್ನೇ ತಾನೇ ಕಟ್ಟಿಕೊಂಡಿರ್ತಕ್ಕಂಥ ಆ ಗೂಡಿನಲ್ಲಿ ಅನುಭವಿಸ್ತದೆ. ಆ ಗೂಡೇ ಅವರಿಗೆ ಒಂದು ಜಗತ್ತು, ಅಲ್ಲಿರ್ತಕ್ಕಂಥ ರಾಣಿ ಜೇನು ಹುಳುವೇ ಅವರಿಗೆ ಪರಮಾತ್ಮ. ಆ ರಾಣಿ ಜೇನು ಹುಳುವನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ಇನ್ನುಳಿದ ಜೇನು ಹುಳುಗಳೇ ಅಲ್ಲಿರ್ತಕ್ಕಂಥ ಜೀವಾತ್ಮರಗಳು. ಇಂಥ ಒಂದು ವಿಶ್ವ ಕುಟುಂಬದ ಪ್ರಜ್ಞೆಯಲ್ಲಿ ರಾಣಿ ಜೇನು ಹುಳವನ್ನೇ ಆಶ್ರಯಿಸಿಕೊಂಡು ಇನ್ನುಳಿದ ಎಲ್ಲ ಜೇನು ಹುಳುಗಳು ಬದುಕುವಂಥ ಒಂದು ವ್ಯವಸ್ಥೆ, ಅವೆಲ್ಲವೂ ಕೂಡ ತಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಒಂದು ಹೂಗಳಿಂದ ಮತ್ತೊಂದು ಹೂಗಳಿಗೆ ಹೋಗಿ ಶೇಖರಣೆಯನ್ನು ಮಾಡಿಕೊಂಡು ಆ ವೇಳೆಯಲ್ಲಿ ಆ ಶೇಖರಣೆ ಮಾಡುವಂತಹ ಒಂದು ಅವಸ್ಥೆಯಲ್ಲಿ ಪರಾಗಸ್ಪರ್ಶದಿಂದ ಆ ಹೂವಿಗೂ ಕೂಡ ಉಪಕಾರವನ್ನು ಮಾಡುತ್ತವೆ. ಅಲ್ಲಿಂದ ಬರತಕ್ಕಂಥ ಮಧುವನ್ನು ತಮ್ಮ ಕಾಯಕವಾಗಿಟ್ಟುಕೊಂಡು ತಂದು ತಾವು ಕಟ್ಟಿರ್ತಕ್ಕಂಥ ಆ ಮಹಾಮಣಿ ಅಂತಕ್ಕಂಥ ಜೇನುಗೂಡಿನಲ್ಲಿ ಅದನ್ನು ಶೇಖರಣೆಯನ್ನು ಮಾಡ್ತಾರೆ. ತಮಗೆ ಬಂದಿರತಕ್ಕಂಥ ಆಪತ್ ವೇಳೆಯಲ್ಲಿ ಆ ಶೇಖರಣೆ ಮಾಡಿದಂತಹ ಆ ಒಂದು ಉತ್ಪಾದನೆ ಮಾಡಿದಂಥ ಆಹಾರವನ್ನು ಎಲ್ಲವೂ ಕೂಡ ಹಂಚಿಕೊಂಡು ಉಣ್ಣುವಂಥ ಒಂದು ಪ್ರಜ್ಞೆ, ಜೊತೆಗೆ ಮಾನವನಿಗೂ ಕೂಡ ಅನೇಕ ಔಷಧೀಯ ಗುಣಗಳಾಗಿನೂ ಕೂಡ ಇನ್ನೊಬ್ಬರ ಹಿತಕ್ಕಾಗಿ ಅವು ಬಾಳುವೆಯನ್ನು ನಡೆಸ್ತವೆ ಅನ್ನೋದನ್ನು ಮೊದಲು ಎರಡು ಮೂರು ವಚನಗಳಲ್ಲಿ ಬಸವಣ್ಣನವರು ತಿಳಿಸ್ತಾರೆ. ನಂತರ ಅದೇ ಒಂದು ವ್ಯವಸ್ಥೆಯನ್ನು ಮುಂದುವರೆದು ಜೀವಾತ್ಮ ಹಾಗೂ ಪರಮಾತ್ಮರ ಸಾಮರಸ್ಯದಲ್ಲಿ ಬದುಕುವಂಥ ಒಬ್ಬ ವ್ಯಕ್ತಿಗೆ ಶಿವಭಕ್ತ ಅಂತ ಕರೀತಾರೆ. ಶಿವಭಕ್ತ ಅಂತಂದರೆ ಅನನ್ಯವಾಗಿರ್ತಕ್ಕಂಥ ಪರಮಾತ್ಮನ ಮೇಲೆ ಪ್ರೇಮವನ್ನಿಟ್ಟುಕೊಂಡು ಅವನ ಒಂದಂಶ ನಾನು ಅಂತಕ್ಕಂಥ ಭಾವನೆಯಿಂದ ತನ್ನ ಅವಗುಣಗಳನ್ನು ಅಳೆದು ಶಿವಗುಣಗಳಲ್ಲಿ ಬದುಕುವಂಥವನಿಗೆ ಶಿವಭಕ್ತ ಅಂತ ಕರೀತಾರೆ. ಅಂಥ ಶಿವಭಕ್ತ ಯಾವುದೇ ಆಗಿರ್ತಕ್ಕ ಶಿವಭಕ್ತನಾಗಿ ಶಿವಾಣ್ಣವನೇ ಕೊಂಡು ಆ ಜೇನು ಹುಳುವಿನಂತೆಯೇ ಇಲ್ಲಿಯೂ ಕೂಡ ಶಿವಭಕ್ತ ಏನೇ ಸಂಪಾದನೆ ಮಾಡಿದರೂ ಕೂಡ ಆ ಪರಮಾತ್ಮ ಸೃಷ್ಟಿಸಿದಂತಹ ಈ ಜಗತ್ತಿನ ಎಲ್ಲ ಮೂಲ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ತನ್ನ ಜೀವನಕ್ಕಾಗಿ ಬಳಸಿಕೊಳ್ತಾನೆ ಪ್ರಸಾದದ ರೂಪದಲ್ಲಿ. ಆ ಪ್ರಸಾದ ಎಲ್ಲಿಂದ ನನಗೆ ಬಂತು ಅನ್ನುವಂಥ ಪರಿಕಲ್ಪನೆ ಅವನಿಗೆ ಇದ್ರೆ ಅದು ಪರಮಾತ್ಮನ ಕೊಡುಗೆ, ಇದು ಅವನ ಸೊಮ್ಮು ಅನ್ನತಕ್ಕಂಥ ಭಾವನೆಯಿಂದ ಶಿವಭಕ್ತ ತನ್ನ ಬಾಳನ್ನು ನಡೆಸಬೇಕು ಅನ್ನೋದು ಇಲ್ಲಿ ಬಹಳ ದೊಡ್ಡ ಸಿದ್ಧಾಂತವನ್ನು ಬಸವ ಧರ್ಮ ನಮಗೆ ಕೊಟ್ಟಿದೆ. ಶಿವಭಕ್ತನಾಗಿ ಶಿವಾಣ್ಣವನೇ ಕೊಂಡು ಒಕ್ಕು ಮಿಕ್ಕವ ವಸ್ತುವ ಜಂಗಮಕ್ಕೆ ಇಕ್ಕುವಾತನೇ ಭಕ್ತ. ಇಲ್ಲಿ ತನ್ನ ಜೀವನಕ್ಕೆ ಬೇಕಾಗುವಂಥ ಅವಶ್ಯಕತೆಯ ಪ್ರಸಾದವನ್ನು ತಾನು ಇಟ್ಟುಕೊಂಡು ಮಿಕ್ಕದ್ದನ್ನು ಜಂಗಮಕ್ಕೆ ಕೊಡುವುದು ಅಂತಂದರೆ ಸಮಾಜಕ್ಕೆ, ಸಮಾಜದ ಉದ್ಧಾರಕ್ಕೆ. ಇಲ್ಲಿ ಭಕ್ತ ಮತ್ತು ಜಂಗಮ, ಭಕ್ತ ಅಂತಂದರೆ ವ್ಯಕ್ತಿ ಗೌರವದಿಂದ ಸ್ವತಃ ಕಾಯಕವನ್ನು ಮಾಡಿ ದೈಹಿಕ ದುಡಿಮೆಯಲ್ಲ, ಶಾರೀರಿಕ ದುಡಿಮೆನೂ ಅಲ್ಲ, ಅದು ಒಂದು ಮಹಾಪೂಜೆಯಾಗಿ ಆ ಕಾಯಕವನ್ನು ಮಾಡಿ ಕಾಯಕದಿಂದ ಬಂದ ಪ್ರತಿಫಲವನ್ನು
ಜಂಗಮ ದಾಸೋಹನ ಮಾಡುವುದು ಬಹಳ ದೊಡ್ಡದಾಗಿರ್ತಕ್ಕಂಥ ಬಸವ ಧರ್ಮದಲ್ಲಿ ಕಾಯಕ ದಾಸೋಹದ ಸಿದ್ಧಾಂತವನ್ನು ವಿಶ್ವಕ್ಕೆ ಅರಿದಂತಹ ಪ್ರವಾದಿ ವಿಶ್ವಗುರು ಬಸವಣ್ಣನವರು. ಇಲ್ಲಿ ಭಕ್ತ ಅಂತಂದರೆ ವ್ಯಕ್ತಿ ಗೌರವದ ಜೀವನವನ್ನು ನಡೆಸುವುದು, ಇಲ್ಲಿ ಜಂಗಮ ಅಂತಂದರೆ ಜಂಗಮಕ್ಕೆ ದಾಸೋಹ ಮಾಡುವುದು ಅಂತಂದರೆ ಅಲ್ಲಿ ದೈವೀಕರಣಗೊಂಡಿರ್ತಕ್ಕಂಥ ಸಮಗ್ರ ಎಲ್ಲ ಜೀವಾತ್ಮರಿಗೂ ಕೂಡ ತಣ್ಣಗೆ ಇಟ್ಟುಕೊಂಡು ಉಳದದನ್ನು ದಾಸೋಹ ರೂಪದಲ್ಲಿ ಜಂಗಮ ಅಂತಂದರೆ ಒಬ್ಬ ಸಮಾಜವನ್ನು ತಿದ್ದುವಂಥ ಪ್ರತಿನಿಧಿ, ಅವನಿಗೆ ಆ ಅರ್ಹತೆಗಳಿರಬೇಕು, ಅವನ ಪರಮಾತ್ಮನ ಸಾಕಾರ ರೂಪವೇ ಜಂಗಮ. ಅಂಥವನಿಗೆ ಅಥವಾ ಜಂಗಮ ಅಂತಂದರೆ ಅದೊಂದು ಪ್ರಾತಿನಿಧಿಕ ಸಂಸ್ಥೆ, ಸಮಾಜವನ್ನು ಉದ್ಧಾರ ಮಾಡುವಂಥ ಸಂಘ ಸಂಸ್ಥೆಗಳು. ಅಂಥ ಸಂಘ ಸಂಸ್ಥೆಗಳಿಗೆ ತಾನು ಗಳಿಸಿದಂತಹ ಹಣವನ್ನು ಅಥವಾ ಪ್ರಸಾದವನ್ನು ತನಗಾಗಿ ಇಟ್ಟುಕೊಂಡು ಇನ್ನೊಬ್ಬರಿಗೂ ಕೂಡ ದಾಸೋಹ ಮಾಡುವಂಥ ಬಹುದೊಡ್ಡ ಸಿದ್ಧಾಂತವನ್ನು ತಿಳಿಸಿಕೊಡುವಂಥ ಈ ವಚನದಲ್ಲಿ ಕಾಯಕ ದಾಸೋಹದ ಪ್ರಜ್ಞೆ, ಭಕ್ತ ಜಂಗಮರ ನಡುವೆ ನಡೆತಕ್ಕಂಥ ಒಂದು ವ್ಯವಸ್ಥೆ, ಇವೆಲ್ಲವನ್ನ ಹೇಳ್ತಾ ಶಿವಭಕ್ತನಾಗಿ ಶಿವಾಣ್ಣವನೆ ಕೊಂಡು ಒಕ್ಕು ಮಿಕ್ಕವ ವಸ್ತುವ ಜಂಗಮಕ್ಕೆ ಇಕ್ಕುವಾತನೇ ಭಕ್ತ ಕೊಂಬಾತನೇ ಜಂಗಮ. ನೀ ನಡುವೆ ಅಡ್ಡ ಬಂದು ಬಂಡಗೈಯದಿರೈ ಕೂಡಲ ಸಂಗಮ ದೇವ. ಇಂತಹ ಮನಸ್ಸಾಕ್ಷಿಯಾಗಿ ಆತ್ಮಸಾಕ್ಷಿಯಾಗಿ ಕಾಯಕ ದಾಸೋಹದ ಪ್ರಜ್ಞೆಯಲ್ಲಿ ಭಕ್ತ ಜಂಗಮನ ವ್ಯವಸ್ಥೆಯಲ್ಲಿ ಸೃಷ್ಟಿಕರ್ತನ ಒಂದು ಅಂಶವಾಗಿ ಬದುಕುವಂತಹ ಪವಿತ್ರವಾದ ಮಾನವ ಜನ್ಮದ ಸಾರ್ಥಕತೆಯನ್ನು ಕಾಯಕ ದಾಸೋಹದಲ್ಲಿ ಭಕ್ತ ಜಂಗಮನ ಸ್ವರೂಪಿಗಳಾಗಿ ಸಮಾಜವನ್ನು ತಿದ್ದಿ ತಾನೂ ಕೂಡ ಉದ್ಧಾರ ಮಾಡಿಕೊಂಡು ಬದುಕುವ ಬಾಳ್ವೆಗೆ ವಿಶ್ವಗುರು ಕರೆಯನ್ನು ಕೊಡ್ತಾರೆ. ಅದರ ಜೊತೆಗೆ ಕೊನೆಗೆ ಒಂದು ತೀರ್ಪನ್ನು ಹೇಳ್ತಾರೆ, ನೀ ನಡುವೆ ಅಡ್ಡ ಬಂದು ಬಂಡ ಗೈಯದಿರೈ ಕೂಡಲ ಸಂಗಮ ದೇವ. ಇಲ್ಲಿ ಏನಾದರೂ ನೀನು ಅಂದರೆ ಇಲ್ಲಿ ಪರಮಾತ್ಮನನ್ನು ಕೇಂದ್ರೀಕರಿಸ್ಕೊಳ್ತಾರೆ. ಕೂಡಲ ಸಂಗಮ ದೇವ ಅಂತಂದರೆ ಅಪವಾದ ಅಂದರೆ ನಿನಗೆ ಅಪವಾದ ತರುವ ಹಾಗೆ ನಾನು ಬದುಕುವುದಿಲ್ಲ ಅನ್ನುವಂಥ ಸಿದ್ಧಾಂತವನ್ನು ಕೊನೆಗೆ ಆ ತೀರ್ಪಿನಲ್ಲಿ ಹೇಳಿದಾಗ ಇಲ್ಲಿ ಜೀವಾತ್ಮ ಪರಮಾತ್ಮರ ಕಲ್ಪನೆ ಇದೆ, ಜೊತೆಗೆ ಕಾಯಕ ದಾಸೋಹದ ಕಲ್ಪನೆ ಇದೆ, ಭಕ್ತ ಜಂಗಮರ ನಡುವೆ ಇರತಕ್ಕಂತಹ ವಿಶ್ವ ಕುಟುಂಬತ್ವದ ಭಾವನೆ ಇದೆ, ಮಾನವನ ಭಾತೃತ್ವ ಇದೆ, ದೇವನ ಪಿತೃತ್ವವಿದೆ. ಇವೆಲ್ಲವನ್ನು ಸಮೀಕರಿಸಿಕೊಂಡು ಬದುಕುವಾಗ ಇದು ಒಂದು ವರ್ಣಕ್ಕೆ ಆಗಲಿ ವರ್ಗಕ್ಕೆ ಆಗಲಿ ಲಿಂಗಕ್ಕೆ ಆಗಲಿ ಸೀಮಿತವಾಗಿರತಕ್ಕಂಥ ಸಿದ್ಧಾಂತ ಇದು ಅಲ್ಲ. ಇಡೀ ಸಮಗ್ರವಾಗಿರ್ತಕ್ಕಂಥ ವಿಶ್ವವನ್ನೇ ಒಂದು ಕುಟುಂಬವನ್ನಾಗಿ ಮಾಡಿಕೊಂಡ ಬಹುದೊಡ್ಡದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಬಸವ ಧರ್ಮದಲ್ಲಿ ವಿಶ್ವಗುರು ಬಸವಣ್ಣನವರು ಕಾಯಕ ದಾಸೋಹ ಭಕ್ತ ಜಂಗಮರ ನಡುವೆ ನಡೀತಕ್ಕಂಥ ವ್ಯವಸ್ಥೆ ಸಮಗ್ರವಾದ ಇಡೀ ಮಣುಕುಲವನ್ನೇ ಉದ್ಧರಿಸುತ್ತದೆ ಅನ್ನುವಂತಹ ಒಂದು ಸಿದ್ಧಾಂತವನ್ನು ವಿಶ್ವಗುರು ಬಸವಣ್ಣನವರು ಇಲ್ಲಿ ಕೊಡ್ತಾರೆ. ಇಂಥ ಬಹಳಷ್ಟು ಉದಾಹರಣೆಗಳನ್ನು ಬಸವಾದಿ ಶಿವಶರಣರೆಲ್ಲರೂ ನಮಗೆ ಕೊಟ್ಟು ಹೋಗಿದ್ದಾರೆ. ಅಂತಹ ಒಂದು ಕಾಯಕ ದಾಸೋಹಿಗಳಾಗಿ ಭಕ್ತ ಜಂಗಮರಾಗಿ ನಾವು ಬದುಕನ್ನು ನಡೆಸಿದ್ದೆ ಆದರೆ ಮಾಡಿದರೂ ತನ್ನ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ನೋಡ, ನೋಡಿದರೂ ತನ್ನ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ನೋಡ, ತನ್ನ ಹಿತವ ಬಿಟ್ಟು ಅನ್ಯ ಹಿತವ ನೋಡಿದಡೆ ಕೂಡಿಕೊಂಬ ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥ ಶಿವಯೋಗಿ ಸಿದ್ಧರಾಮೇಶ್ವರರ ಸರಳ ಶಬ್ದಗಳ ವಚನನ್ನೇ ಕೂಡ ಇದು ಅವಲಂಬಿಸುವಂತಹ ಒಂದು ವಿಶ್ವಗುರು ಬಸವಣ್ಣನವರ ವಚನ. ಸಾಕಾರವೆಂಬ ಚೀಲದಲ್ಲಿ ಪ್ರಕೃತಿ ವಿಕಾರವೆಂಬ ಬಂಡವ ತುಂಬಿ ಧರ್ಮ ಕ್ರಿಯೆಗಳೆಂಬ ದಾರವ ದಾರದಲ್ಲಿ ಸೇರಿಸಿ ಕಟ್ಟಲರಿಯದ ಅಣ್ಣಗಳಿಗೆ ಜಗಶೆಟ್ಟಿತನವೇಕೆ ಸುಂಕ ಸಿಕ್ಕಿಸಿತ್ತು ಬಂಕೇಶ್ವರ ಲಿಂಗದಲ್ಲಿ. ಇದು ಸುಂಕದ ಬಂಕಣ್ಣನವರ ವಚನ. ಸುಂಕದ ಬಂಕಣ್ಣನವರು ಕಲ್ಯಾಣದ ಪಟ್ಟಣದಲ್ಲಿ ಒಂದು ಸುಂಕದ ಕಟ್ಟೆಯಲ್ಲಿ ಒಂದು ಪವಿತ್ರ ಸುಂಕ ವಸೂಲಿಯ ಕಾಯಕವನ್ನು ಮಾಡ್ತಿರ್ತಕ್ಕಂತಹ ಒಬ್ಬ ಶರಣರು. ಆ ಶರಣರು ಅಲ್ಲಿ ಕಲ್ಯಾಣವನ್ನು ಪ್ರವೇಶ ಮಾಡ್ತಿರ್ತಕ್ಕಂತಹ ಎಲ್ಲ ಮಾರಾಟದ ವಸ್ತುಗಳಿಗೆ ಸುಂಕವನ್ನು ತೆಗೆದುಕೊಂಡು ಒಳಗೆ ಬಿಡುವಂತಹ ಒಂದು ವ್ಯವಸ್ಥೆ. ಅಂಥ ಸುಂಕ ಸಂಪಾದನೆ ಮಾಡಿದಂಥ ಸುಂಕವನ್ನು ಬಿಜ್ಜಳನ ಆಸ್ಥಾನಕ್ಕೆ ಒಪ್ಪಿಸುವುದು ಅವರ ಕರ್ತವ್ಯವಾಗಿತ್ತು, ಅವರ ಒಂದು ಕಾಯಕವಾಗಿತ್ತು. ಅಂಥ ಕಾಯಕವನ್ನು ಏನು ಬಾಹ್ಯವಾಗಿರ್ತಕ್ಕಂಥ ವ್ಯವಹಾರದಲ್ಲಿ ನೀಡುವಂಥ ಸುಂಕದ ಕಟ್ಟೆಯ ವ್ಯವಹಾರವನ್ನು ಆಧ್ಯಾತ್ಮೀಕರಣಗೊಳಿಸಿ
ತನ್ನ ದೇಹದಲ್ಲಿಯೂ ಕೂಡ ಅಂಥದ ಒಂದು ಸುಂಕದ ಕಟ್ಟೆಯನ್ನು ತನ್ನ ದೇಹದಲ್ಲಿಯೇ ಮಾಡಿಕೊಂಡು ತಾನು ಕೊಡಬೇಕಾಗಿರ್ತಕ್ಕಂಥ ಸುಂಕ ಯಾವುದು ಅನ್ನೋದನ್ನು ಆಧ್ಯಾತ್ಮಕರಣವನ್ನು ಗೊಳಿಸಿದಂಥ ಸಾಧಾರಣ ಕಾಯಕದ ಒಬ್ಬ ಶರಣ ಇಡೀ ಜಗತ್ತಿನ ಸುಂಕದ ವ್ಯವಸ್ಥೆಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಉದಾಹರಣೆಯಾಗಿ ಬದುಕಿದಂಥವರು. ಸುಂಕದ ಬಂಕಣ್ಣನವರು ಈ ವಚನದಲ್ಲಿ ಸಾಕಾರವೆಂಬ ಚೀಲದಲ್ಲಿ, ಇಲ್ಲಿ ಸಾಕಾರ ನಿರಾಕಾರ ಅನ್ನುವಂಥ ಎರಡು ಶಬ್ದಗಳು ಆಧ್ಯಾತ್ಮದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಆಧ್ಯಾತ್ಮ ಜೀವಿಗಳಿಗೆ ಆಧಾರವನ್ನು ಕೊಡುವಂಥವು. ಇಲ್ಲಿ ನಿರಾಕಾರ ಅಂತಂದರೆ ಪರಮಾತ್ಮ, ಸಾಕಾರ ಅಂದರೆ ಜೀವಾತ್ಮ. ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಆ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮವನ್ನು ಸಾಕಾರ ರೂಪದಲ್ಲಿ ನಾವು ನೋಡಬೇಕಂದ್ರೆ ಅದು ಜೀವಾತ್ಮರಲ್ಲಿ ಸಂಸ್ಕಾರವನ್ನು ಬಳಸಿಕೊಂಡು ನಾನು ಪರಮಾತ್ಮನ ಒಂದು ಅಂಶ ಅಂತೇಳಿ ಬದುಕಿ ಇನ್ನೊಬ್ಬರನ್ನು ಕೂಡ ಅಂಥ ದೈವೀಮಯವಾಗಿರ್ತಕ್ಕಂಥ ವಾತಾವರಣದಲ್ಲಿ ಬದುಕಿಸುವವರು ಸಾಕಾರ ರೂಪವೇ ನಮಗೆ ಪರಮಾತ್ಮನಾಗಿ ಕಾಣಿಸಿಕೊಳ್ತಾರೆ. ಇಲ್ಲಿ ಸಾಕಾರವೆಂಬ ಚೀಲದಲ್ಲಿ ಅಂತಂದರೆ ಜೀವಾತ್ಮನ ಆಗಿ ಬದುಕುವಂಥ ಒಬ್ಬ ವ್ಯಕ್ತಿಯ ಶರೀರ. ಇಲ್ಲಿ ಈ ಕಾಯದಲ್ಲಿ ಒಬ್ಬ ಜೀವಾತ್ಮ ಇದ್ದಾನೆ. ಆ ಜೀವಾತ್ಮನೇ ಪರಮಾತ್ಮನ ಸಾಕಾರದ ಸ್ವರೂಪ. ಆ ಸಾಕಾರವೆಂಬ ಚೀಲದಲ್ಲಿ ಅಂತಂದರೆ ಈ ದೇಹ ಅನ್ನುವಂಥ ಒಂದು ಚೀಲದಲ್ಲಿ ಏನಿವೆ ಅಂತ ಕೇಳಿದರೆ ಪ್ರಕೃತಿ ವಿಕಾರವೆಂಬ ಬಾಂಡವ ತುಂಬಿ. ಪ್ರಕೃತಿ ಅಂದರೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಇಲ್ಲಿ ಎಲ್ಲ ಪ್ರಕೃತಿಯನ್ನು ಬಾಹ್ಯವಾಗಿ ನೋಡಿದರೆ ನಮ್ಮ ಈ ಕಾಯದಲ್ಲಿಯೂ ಕೂಡ ಒಂದು ಪ್ರಕೃತಿಯ ವ್ಯವಸ್ಥೆ ಇದೆ. ಆ ಪ್ರಕೃತಿ ಅಂದರೆ ನೈಸರ್ಗಿಕವಾಗಿರ್ತಕ್ಕಂಥ ಕೊಡುಗೆಗಳು, ಹುಟ್ಟಿನಿಂದ ಬಂದಿರತಕ್ಕಂಥ ಕೊಡುಗೆಗಳು. ಅಂಥ ಕೊಡುಗೆಗಳು ಈ ಕಾಯದಲ್ಲಿ ಪರಮಾತ್ಮ ಇಟ್ಟ ಈ ಶರೀರವನ್ನು ಈ ಭೂಮಿಗೆ ತಂದಿದ್ದಾನೆ. ಅಂಥ ಒಂದು ವಿಕಾರಗೊಳ್ಳುವಂಥ ಒಂದು ಸಲಕರಣೆಗಳು, ವಿಕಾರಗೊಳ್ಳುವಂಥ ಭಾಳಷ್ಟು ಆಶೆ, ಆಮಿಷ, ರೋಷ, ಕ್ರೋಧ, ಲೋಭ, ಮೋಹ, ಮತ್ಸರ ಇವೆಲ್ಲವುಗಳನ್ನು ಇಟ್ಟು ಈ ಶರೀರ ಅನ್ನುವಂಥ ಚೀಲದಲ್ಲಿ ತುಂಬಿದ್ದಾನೆ. ಸಾಕಾರವೆಂಬ ಚೀಲದಲ್ಲಿ ಪ್ರಕೃತಿ ವಿಕಾರವೆಂಬ ಬಂಡವ ತುಂಬಿ, ಇಂಥ ಸಲಕರಣೆಗಳನ್ನು ತುಂಬಿದಂಥ ಒಂದು ಶರೀರ ಇದು. ಇಲ್ಲಿ ಇಂತಹ ಸಾಕಾರ ನಿರಾಕಾರವಾಗಿ ಬದುಕುವಂತಹ ಆ ವ್ಯವಸ್ಥೆಯಲ್ಲಿ ಸಾಕಾರವಾಗಿರ್ತಕ್ಕಂಥ ಈ ಶರೀರದಲ್ಲಿ ಯಾವ ಸರಕುಗಳಿವೆ ಅನ್ನೋದನ್ನು ಬಹಳ ಪ್ರಕೃತಿ ಏನಂದ್ರೆ ಮನಸ್ಸನ್ನು ವಿಕಾರಗೊಳಿಸುವಂಥ ಬಹಳಷ್ಟು ಅವಗುಣಗಳು ನಮ್ಮಲ್ಲಿವೆ. ಆ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳು ಇದ್ರೂ ಕೂಡ ಅವುಗಳನ್ನು ಶಿವಗುಣಗಳನ್ನಾಗಿ ಪರಿವರ್ತಿಸುವಂಥ ಬಹಳ ದೊಡ್ಡ ಬುದ್ಧಿಜೀವಿ ಯಾರು ಅಂತ ಕೇಳಿದರೆ ಅದು ಮನುಷ್ಯ. ಅವನಿಗೆ ಆ ಶಕ್ತಿ ಇದೆ. ಆ ಶಕ್ತಿ ಅವನಲ್ಲಿ ಬರಬೇಕಾದ್ರೆ ಧರ್ಮ ಮತ್ತು ಕ್ರಿಯೆ ಅನ್ನತಕ್ಕಂಥವನ್ನ ಎರಡು ತನ್ನ ಜೀವನದ ಉಸಿರಾಗಿ ಇಟ್ಟುಕೊಂಡು ಆತ ಬದುಕಬೇಕು. ಈ ಧರ್ಮ ಅಂತಂದರೆ ಬೇರೆ ಏನೂ ಅಲ್ಲ, ಇನ್ನೊಬ್ಬರಿಗೆ ಅಪಕಾರವನ್ನು ಮಾಡದೇ ಇರುವುದು, ಇನ್ನೊಬ್ಬರ ಮನಸ್ಸನ್ನು ನೋಡದೇ ಇರುವುದು, ವ್ಯಕ್ತಿಗಳ ಬಗ್ಗೆ ಪ್ರೀತಿ ಪ್ರೇಮದಿಂದ ಬದುಕುವುದು, ಸಮಾಜ ದೇಶ ನಾಡುಗಳ ಮಧ್ಯನೂ ಕೂಡ ಪ್ರೀತಿ ವಾತ್ಸಲ್ಯದಿಂದ ಬದುಕುವುದು ಕೂಡ ಧರ್ಮ ಅನಿಸಿಕೊಳ್ತದೆ. ಇಂಥ ಇನ್ನೊಬ್ಬರ ಮನಸ್ಸಿಗೆ ನೋವನ್ನುಂಟು ಮಾಡದೆ ತಾನು ಹುಟ್ಟಿ ಬಂದಿರತಕ್ಕಂಥ ಬದುಕನ್ನು ಇವತ್ತು ನಿರರ್ಥಕ ಮಾಡಿಕೊಳ್ಳದೆ ವ್ಯವಸ್ಥಿತವಾಗಿ ನಡಿಬೇಕು ಅಂತಲೇ ಧರ್ಮ ಅನ್ನೋದನ್ನು ಆ ವ್ಯಕ್ತಿ ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಆ ಧರ್ಮ ಅನ್ನೋದನ್ನು ಕೇವಲ ಮಾನಸಿಕವಾಗಿ ಅಥವಾ ತನ್ನ ಜ್ಞಾನದ ಒಂದು ಪರದೆಯಲ್ಲಿ ಅಷ್ಟೇ ಇಟ್ಟುಕೊಳ್ಳುವ ಹಾಗಿಲ್ಲ, ಅದರ ಜೊತೆಗೆ ಅದನ್ನು ಕ್ರಿಯೆಗಳ ಮುಖಾಂತರ ಹೊರಗೆ ಹಾಕಬೇಕು ಅಂದರೆ ನಮ್ಮ ಇಂದ್ರಿಯಗಳ ಮುಖಾಂತರ ಆತ ಅದನ್ನು ಹೊರಗೆ ಹಾಕಬೇಕು. ಅಂದರೆ ಇಲ್ಲಿ ಧರ್ಮ ಮತ್ತು ಕ್ರಿಯೆ, ಜ್ಞಾನ ಮತ್ತು ಕ್ರಿಯೆ. ಜ್ಞಾನ ಅಂದರೆ ತಿಳಿಯುವುದು, ಕ್ರಿಯೆ ಅಂದರೆ ತಿಳಿದಂತೆ ಮಾಡುವುದು. ಇಲ್ಲಿ ಪರಸ್ತ್ರೀಯರನ್ನು ನೋಡಬಾರದೆಂಬುವುದು ಜ್ಞಾನ, ಅದರಂತೆ ಆಚರಿಸುವುದು ಕ್ರಿಯೆ. ಪರಧನವನ್ನು ಮುಟ್ಟಬಾರದೆಂಬುವುದು ಜ್ಞಾನ, ಅದರಂತೆ ಆಚರಿಸುವುದು ಕ್ರಿಯೆ. ಇಲ್ಲಿ ಪರಮಾತ್ಮ ಕೊಟ್ಟಿರತಕ್ಕಂಥ ನೈಸರ್ಗಿಕ ಕೊಡುಗೆಯಾದ ಈ ದೇಹದಲ್ಲಿ ನಮ್ಮನ್ನು ಅಧೋಗತಿಗೆ ಎಳೆಯುವಂಥ ಎಲ್ಲ ಅವಗುಣಗಳು ಕೂಡ ನಮ್ಮಲ್ಲಿವೆ. ಆ ಅವಗುಣಗಳನ್ನು ಶಿವಗುಣಗಳನ್ನಾಗಿ ಮಾರ್ಪಾಡು ಮಾಡಬೇಕು ಅಂತಂದರೆ ಜ್ಞಾನ ಮತ್ತು ಕ್ರಿಯೆಗಳ ಅವಶ್ಯಕತೆ ಇದೆ. ಅಂಥ ಜ್ಞಾನ ಮತ್ತು ಕ್ರಿಯೆಗಳಿಂದ ಈ ಬಾಹ್ಯವಾಗಿರ್ತಕ್ಕಂತಹ ಒಂದು ಯಾವುದೇ ವಸ್ತುಗಳನ್ನು ಗೋಣಿ ಚೀಲದಲ್ಲಿ ತುಂಬಿ ಅದನ್ನು ಒಂದು ದಾರ ಹಾಗೂ ಸೂಜಿಯಿಂದ ಅದನ್ನು ಕಟ್ಟಿ ಮಾರುಕಟ್ಟೆಯಲ್ಲಿ ದಾಟಿಸುವಾಗ ಸುಂಕವನ್ನು ಕೊಟ್ಟು ಮುಂದೆ ಹೋಗುವಂಥ ದೃಶ್ಯವನ್ನು ಇಲ್ಲಿ ವ್ಯಕ್ತಿಗತವಾದ ಈ ಶರೀರಕ್ಕೆ ಹೋಲಿಸ್ತಾರೆ. ಹಂಗೆ ಇದು ಸುಂಕದ ಕಟ್ಟೆಯ ಬಂಕಣ್ಣನವರು ಇಲ್ಲಿ ಹೇಳ್ತಾರೆ, ಇಂಥ ಒಂದು ದಾರದಿಂದ ಈ ಶರೀರವನ್ನು ಹೊಲಿಬೇಕು. ಎಂಥ ದಾರದಿಂದ ಅಂತಂದರೆ ಧರ್ಮ ಅನ್ನುವಂಥ ಒಂದು ಸೂಜಿಯಿಂದ, ಕ್ರಿಯೆ ಅನ್ನುವಂಥ ದಾರದಿಂದ ಈ ಪ್ರಕೃತಿಗೆ ವಿಕಾರಗೊಳ್ಳುವಂಥ ಈ ಶರೀರವನ್ನು ಒಲಿಬೇಕು. ಹಂಗೆ ಹೇಳ್ತಾ ಮುಂದುವರೆದು, ಕಟ್ಟಲರಿಯದ ಅಣ್ಣಗಳಿಗೆ ಜಗಶೆಟ್ಟಿತನ ಬೇಕೆ.
ಇಂಥ ಬದುಕನ್ನು ನಡೆಸಲಾರದೆ ಕೇವಲ ಡಾಂಭಿಕವಾಗಿ ತನ್ನದೇ ಆಗಿರ್ತಕ್ಕಂಥ ನೈಸರ್ಗಿಕ ಗುಣಗಳನ್ನು ಪಾಶವೀಕೆ ಗುಣಗಳಲ್ಲಿ ನಡೆಸುವಂಥವರೇ ಇದ್ದಾಗ ಅವರಿಗೆ ಇಲ್ಲಿ ಮುಂದೆ ಬೋಧನೆಯನ್ನು ಮಾಡ್ತಾರೆ. ಇಂಥ ಬದುಕನ್ನು ಸಾತ್ವಿಕ ಬದುಕನ್ನು ಆಮೇಲೆ ಸಾಕಾರ ಪರಮಾತ್ಮನ ಒಂದಂಶವಾಗಿ ಬದುಕುವಂತಹ ಧರ್ಮವನ್ನು ಕ್ರಿಯೆಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳದೆ ಬದುಕದೇ ಇರತಕ್ಕಂತಹ ಅನ್ನಗಳಿಗೆ ಅಂದರೆ ಇಂಥ ಒಂದು ಬದುಕನ್ನು ಕಟ್ಟಿಕೊಳ್ಳಲಾರದವರಿಗೆ ಜಗಶೆಟ್ಟಿತನ ಬೇಕೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಜಗಶೆಟ್ಟಿ ಅಂತಂದರೆ ಇಲ್ಲಿ ಶೆಟ್ಟಿ ಅಂದರೆ ವ್ಯಾಪಾರ, ಜಗದ ವ್ಯಾಪಾರದಲ್ಲಿ ಇರುವಂಥ ಯಾರು ಅಂತಂದರೆ ಮನುಷ್ಯ. ಆ ಮನುಷ್ಯ ಕೇವಲ ಮನುಷ್ಯನಾದರೆ ನಡೆದರೂ ಅರಿತರೆ ಶರಣ ಮರೆತಡೆ ಮಾನವ, ಅರಿವಿನಿಂದ ಬದುಕನ್ನು ಬದುಕಬೇಕು. ಇಲ್ಲ ಅಂತಂದರೆ ಏನಾಗ್ತದೆ ಅಂತ ಕೇಳಿದರೆ ಸುಂಕ ಸಿಕ್ಕಿಸಿತ್ತು ಬಂಕೇಶ್ವರ ಲಿಂಗದಲ್ಲಿ ಕೊನೆಗೆ ತೀರ್ಪನ್ನು ಕೊಡ್ತಿದ್ದಾರೆ. ಕೊನೆಯ ತೀರ್ಪು ಏನು ಹೇಳ್ತದೆ ಅಂದರೆ ಇಂಥ ಧರ್ಮ ಮತ್ತು ಕ್ರಿಯೆ ಜ್ಞಾನ ಇವೆಲ್ಲವುಗಳನ್ನು ಅಳವಡಿಸಿಕೊಂಡು ಬದುಕಲಾರದೆ ಏನಾದರೂ ಅವಗುಣಗಳಿಗೆ ಇವತ್ತ ಬಲಿಯಾಗಿ ಅಧೋಗತಿಗೆ ನಿನ್ನ ಬದುಕನ್ನು ತೆಗೆದುಕೊಂಡು ಹೋದಿ ಅಂತಂದರೆ ಅಂತಹ ಅವ್ಯವಹಾರಿಕವಾಗಿರ್ತಕ್ಕಂಥ ಅಥವಾ ಒಂದು ಅಧರ್ಮವಾಗಿರ್ತಕ್ಕಂಥ ಬದುಕನ್ನು ನೀನು ನಡೆಸಾಕತ್ತಿದ್ದಿ ಅಂದರೆ ಕೊನೆಗೆ ನೀನು ಏನು ಮಾಡ್ತಂದ್ರೆ ಸುಂಕ ಸಿಕ್ಕಿಸಿತ್ತು ಬಂಕೇಶ್ವರ ಲಿಂಗದಲ್ಲಿ ಅಂತಂದರೆ ನಿಜವಾಗಿಯೂ ನೀ ಪರಿವರ್ತನೆ ಹೊಂದಿ ಮತ್ತೆ ಇವತ್ತು ಒಬ್ಬ ಶರಣ ಆಗಬೇಕು ಅಥವಾ ಒಬ್ಬ ಒಳ್ಳೆಯ ಮನುಷ್ಯನಾಗಬೇಕು ಅಂತಂದರೆ ಭಗವಂತನಿಗೆ ನೀನು ಸುಂಕವನ್ನು ಕಟ್ಟಬೇಕು. ಎಂಥ ಸುಂಕವನ್ನು ಕಟ್ಟಬೇಕು ಅಂತಂದರೆ ಭಕ್ತಿ ಅನ್ನುವಂಥ ಸುಂಕವನ್ನು ಕೊಟ್ಟು ನೀ ಮತ್ತೆ ಒಳ್ಳೆಯ ಮಾನವನಾಗಲಿಕ್ಕೆ ಬರುತ್ತದೆ ವಿನಃ ಸುಮ್ಮನೆ ನೀನು ಏನಾದರೂ ಒಂದು ಇವತ್ತು ಅಧರ್ಮದಲ್ಲಿ ಬದುಕೋದು ಅಜ್ಞಾನದಲ್ಲಿ ಬದುಕೋದು ನಿಜಕ್ಕೂ ಕೂಡ ಅದು ಬದುಕಲ್ಲ ಅಂತೇಳಿ ಸುಂಕದ ಬಂಕನ್ನಣ್ಣವರು ಸಂದೇಶವನ್ನು ಕೊಡುತ್ತಾರೆ. ಬಸವ ಧರ್ಮ ಬಹುದೊಡ್ಡ ಒಂದು ಸಿದ್ಧಾಂತವನ್ನು ಮನುಕುಲಕ್ಕೆ ನೀಡಿದಂತಹ ಸಿದ್ಧಾಂತದಲ್ಲಿ ನಡೆನುಡಿ ಸಿದ್ಧಾಂತ. ಈ ನಡೆನುಡಿಗಳನ್ನು ಒಂದಾಗಿಸಿಕೊಂಡು ಬದುಕಿದಂತಹ 12ನೇ ಶತಮಾನದ ಬಸವಾದಿ ಶಿವಶರಣರು ತಾವು ನಡೆನುಡಿಗಳಲ್ಲಿ ಒಂದಾಗಿ ಬಾಳಿ ಬದುಕಿ ಮುಂಬರುವ ಜನಾಂಗಕ್ಕೂ ಕೂಡ ಅಂಥ ಒಂದು ಆದರ್ಶ ಬದುಕನ್ನು ನಡೆಸುವುದಕ್ಕಾಗಿ ತಮ್ಮ ಅಂತರಂಗದಿಂದ ಹೊರಹೊಮ್ಮಿದಂಥ ಜ್ಞಾನದ ರಸಗಂಗೆಯನ್ನು ವಚನಗಳ ಮುಖಾಂತರ ನಮಗೆಲ್ಲ ಕೊಟ್ಟಿದ್ದಾರೆ. ಅಂತಹ ಒಂದು ವಚನವನ್ನು ಕಲ್ಯಾಣದಲ್ಲಿ ಕಟ್ಟಿಗೆಯ ಮಾರುವ ಕಾಯಕವನ್ನು ಮಾಡ್ತಿರ್ತಕ್ಕಂತಹ ಮೋಳಿಗೆಯ ಮಾರಯ್ಯನವರ ಧರ್ಮಪತ್ನಿ ಮೋಳಿಗೆಯ ಮಹಾದೇವಿಯವರು ಈ ವಚನದಲ್ಲಿ ನಡೆನುಡಿ ಸಿದ್ಧಾಂತದ ವಿವರಣೆಯನ್ನು ಕೊಟ್ಟಿದ್ದಾರೆ. ಊರ್ವಶಿ ಕರ್ಪೂರವ ತಿಂದು ಮುತ್ತ ಕೊಟ್ಟಡೆ ಮೆಚ್ಚುವರಲ್ಲದೆ ಹಂದಿ ಕರ್ಪೂರವ ತಿಂದು ಮುತ್ತ ಕೊಟ್ಟಡೆ ಮೆಚ್ಚುವರೆ, ಹುಡು ಹುಡು ಎಂದಟ್ಟುವರಲ್ಲದೆ ನಡೆನುಡಿ ಶುದ್ಧವಿದ್ದವರು ಪುರಾತನ ವಚನಗಳ ಓದಿ ಅನುಭವ ಮಾಡಿದರೆ ಮೆಚ್ಚುವರಲ್ಲದೆ ನಡೆನುಡಿ ಶುದ್ಧವಿಲ್ಲದವರು ಪುರಾತನ ವಚನಗಳ ಓದಿ ಅನುಭವ ಮಾಡಿದರೆ ಆ ಹಂದಿಗಿಂತ ಕರಕಷ್ಟಕರ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ. ಇಲ್ಲಿ ಊರ್ವಶಿ ಕರ್ಪೂರವ ತಿಂದು ಮುತ್ತ ಕೊಟ್ಟಡೆ, ಇಲ್ಲಿ ಊರ್ವಶಿ ಅಂತಂದರೆ ಸುಂದರವಾಗಿರ್ತಕ್ಕಂಥ ಒಬ್ಬ ಕಣ್ಣೆ, ಇನ್ನೊಬ್ಬರಿಗೆ ಆಕರ್ಷಣೆಗೊಳ್ಳುವಂತಹ ಅಥವಾ ತನ್ನದೇ ಆಗಿರ್ತಕ್ಕಂಥ ಸೌಂದರ್ಯದಿಂದ ಇನ್ನೊಬ್ಬರನ್ನು ಆಕರ್ಷಣೆ ಮಾಡಿಕೊಳ್ಳುವಂಥ ಸೌಂದರ್ಯ ಉಳ್ಳಂಥ ಒಬ್ಬ ಕಣ್ಣೆ ಕರ್ಪೂರವ ತಿಂದು ಮುತ್ತ ಕೊಟ್ಟಡೆ. ಕರ್ಪೂರ ಅಂದರೆ ಅದಕ್ಕೊಂದು ವಾಸನೆ ಇರ್ತದೆ, ಅದು ವಿಳ್ಳೆವ ಅಂತ ಒಂದು ಕಡೆ ಹೇಳ್ತಾರೆ. ಅಂಥ ಕರ್ಪೂರ ವಿಳ್ಳೆಯವ ತಿಂದು ಮುತ್ತು ಕೊಟ್ಟಡೆ ಅಂತಂದರೆ ತನ್ನಲ್ಲೇ ಇರ್ತಕ್ಕಂಥ ಅಂತರಂಗ ಅಥವಾ ಬಹಿರಂಗದ ಸೌಂದರ್ಯದೊಡನೆ ಇನ್ನೊಬ್ಬರಿಗೆ ಮುತ್ತು ಕೊಟ್ಟಡೆ. ಹೌದು, ಆಕೆಯಲ್ಲಿ ಸೌಂದರ್ಯವಿದೆ, ಇನ್ನೊಬ್ಬರನ್ನು ಆಕರ್ಷಣೆ ಮಾಡುವಂಥ ರೂಪ ಇದೆ, ಗುಣ ಇದೆ ಅಂತಕ್ಕಂಥ ದೃಷ್ಟಿಯಿಂದ ಸಮಾಜನು ಕೂಡ ಒಪ್ಪುವಂಥದ್ದು. ಅದೇ ಒಂದು ಹಂದಿ ಅಂತಂದರೆ ಮುಟ್ಟಿಸಿಕೊಳ್ಳಲಾರಕ್ಕೂ ಕೂಡ ಅಸಹ್ಯವಾಗಿರ್ತಕ್ಕಂಥ ಒಂದು ಪ್ರಾಣಿ. ಅಂಥ ಒಂದು ಪ್ರಾಣಿ ಆ ಸುಂದರವಾದ ಕಣ್ಣೆ ಇವತ್ತು ಕರ್ಪೂರವ ವಿಳ್ಳಯವ ತಿಂದು ಮುತ್ತು ಕೊಡುತ್ತಾಳೆಂದು ತಾನೂ ಕೂಡ ಕರ್ಪೂರವ ತಿಂದು ಮುತ್ತು ಕೊಡಲಿಕ್ಕೆ ಹೋದರೆ ಮುಟ್ಟಿಸಿಕೊಳ್ಳಲಾರದೆ ಹುಡು ಹುಡು ಎಂದು ಹೊರಗೆ ಒಟ್ಟುತ್ತಾರೆ. ಇಲ್ಲಿ ಹೇಳುವಂಥ ಉದ್ದೇಶ ಮುಂದೆ ಮತ್ತೆ ಕೊನೆ ತೀರ್ಪಿಗೆ ಬರ್ತಾರೆ.
ನಡೆನುಡಿ ಶುದ್ಧವಿದ್ದವರು. ನಡೆನುಡಿ ಶುದ್ಧವಿದ್ದವರು ಪುರಾತನ ವಚನಗಳ ಓದಿದಡೆ ಅನುಭವ ಮಾಡಿದರೆ ಮೆಚ್ಚುವರಲ್ಲದೆ. ಇಲ್ಲಿ ವಚನಗಳು ಯಾರಿಗೆ ಕರಗತವಾಗುತ್ತವೆ ಅಥವಾ ಶರಣ ಅಂತ ಯಾರು ಅನಿಸ್ಕೊಳ್ತಾರೆ ಅಥವಾ ಶರಣ ಧರ್ಮೀಯರು ಅಂತಕ್ಕಂಥವರಿಗೆ ಇರಬೇಕಾಗಿರ್ತಕ್ಕಂಥ ಅರ್ಹತೆ ಏನು, ಈ ಎಲ್ಲವುಗಳನ್ನು ಹೇಳುವುದರ ಜೊತೆಗೆ ವಚನ ಅಂತಂದರೆ ಸುಮ್ಮನೆ ಅದನ್ನೊಂದು ಏನಾದರೂ ಒಂದು ಬಹಿರಂಗಕ್ಕಾಗಿ ಹೇಳುವಂಥ ವಚನ ಅಲ್ಲ. ಯಾರಿಗೆ ವಚನಗಳು ಪಚನವಾಗಿವೆ ಅಲ್ಲ, ಯಾರು ವಚನಗಳು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದಾರಲ್ಲ ಅವರು ಮಾತ್ರ ವಚನಗಳನ್ನು ಓದಿ ಅನುಭವ ಮಾಡಿದರೆ ಇನ್ನೊಬ್ಬರ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅವರನ್ನು ಕೂಡ ಪರಿವರ್ತನೆಗೆ ತರುವಂಥ ಕೆಲಸ ಆ ವ್ಯಕ್ತಿಯಿಂದ ಆಗ್ತದೆ. ಅದನ್ನೇ ಸಾಮಾನ್ಯವಾಗಿ ಹೇಳ್ತಾರೆ, ಸಾಧನೆ ಇಲ್ಲದ ಬೋಧನೆ ಕೇಳುಗರಿಗೆ ವೇದನೆ ಅಂತೇಳಿ. ಹಂಗೆ ಇಲ್ಲಿ ನಡೆನುಡಿ ಶುದ್ಧವಿದ್ದವರು ಪುರಾತನ ವಚನಗಳ ಓದಿ ಅನುಭವ ಮಾಡಿದರೆ ಮೆಚ್ಚುವರು. ಮುಂದುವರೆದು ಹೇಳ್ತಾರೆ, ನಡೆನುಡಿ ಶುದ್ಧವಿಲ್ಲದವರು ಪುರಾತನ ವಚನಗಳ ಓದಿ ಅನುಭವ ಮಾಡಿದಡೆ ಆ ಹಂದಿಗಿಂತ ಕರಕಷ್ಟಕರ ಅನ್ನುವಂಥ ಮಾತು. ಅಂದರೆ ಆ ಹೇಳುವುದೊಂದು, ಮಾಡುವುದೊಂದು, ಆಗುವುದು ಮತ್ತೊಂದು. ಹೇಳುವುದೊಂದೇ, ಮಾಡುವುದೊಂದೇ, ಆಗುವುದು ಒಂದೇ. ವರತಿ ಸಿದ್ಧಬಸವೇಶ ಪ್ರಭುವೇ ನಿನ್ನ ನಂಬಿದವರು ಎಂದಿಗೂ ಒಂದೇ ಅಂತೇಳಿ ಒಂದು ಕಡೆ ಅನುಭಾವಿಗಳ ಸ್ವರಚಿತ ವಚನದಲ್ಲಿ ಹೇಳಿದ್ದಾರೆ. ಹಂಗೆ ಇಲ್ಲಿ ನಮ್ಮ ಮಾತನೂ ಅದೇ ಆಗಿರಬೇಕು, ಕೃತಿನೂ ಕೂಡ ಅದೇ ಆಗಿರಬೇಕು. ಮಾತು, ಮತಿ, ಕೃತಿ ಇವೆಲ್ಲವೂ ಕೂಡ ಒಂದಾಗಿಸಿಕೊಂಡು ಬದುಕುವಂಥವರಿಗೆ ಈ ಜಗತ್ತಿನಲ್ಲಿ ಬೆಲೆ ಇದೆ. ಇಲ್ಲ ಅಂತ ಕೇಳಿದರೆ ಡಾಂಬಿಕವಾಗಿರ್ತಕ್ಕಂಥ ಬದುಕು ಅವರದಾಗ್ತದೆ. ಸಮಾಜ ಅವರ ಮೇಲೆ ವಿಶ್ವಾಸವನ್ನಿಡಲ್ಲ. ಸಮಾಜ ಇವರ ಮೇಲೆ ವಿಶ್ವಾಸ ಇಡಲಿಲ್ಲ ಅಂದರೆ ಸಮಾಜಕ್ಕೆ ಅಥವಾ ಸಮಾಜಕ್ಕೆ ಮಾದರಿ ಆಗುವಂಥ ವ್ಯಕ್ತಿ ಆತ ಆಗುವುದಿಲ್ಲ. ಅಂಥ ಬದುಕು ಯಾರದು ಆಗಬಾರದು. ಇವತ್ತೇನಾದರೂ ನೀನು ಒಳ್ಳೆಯ ವ್ಯಕ್ತಿತ್ವದಿಂದ ರೂಪಿಸ್ಕೊಳ್ಬೇಕು ಅಂತಂದರೆ ನೀನು ನುಡಿದಂತೆ ನಡಿಬೇಕು, ನಡೆದಂತೆ ನುಡಿಯಬೇಕು. ಆ ನಡೆ ನುಡಿ ಎರಡೂ ಕೂಡ ಒಂದೇ ಆದಾಗ ಮಾತ್ರ ಬದುಕು ಸಾರ್ಥಕ ಆಗ್ತದೆ, ಇನ್ನೊಬ್ಬರಿಗೆ ಮಾದರಿಯ ಬದುಕು ನಿಂದಾಗ್ತದೆ. ಅಂಥ ಬದುಕನ್ನು ನೀನು ನಡೆಸಿದ್ದೇ ಆದರೆ ನಿನ್ನ ಸಮಾಜ ಗೌರವಿಸ್ತದೆ, ನೀನು ಸಮಾಜದಲ್ಲಿ ಒಳ ಎತ್ತರ ವ್ಯಕ್ತಿಯಾಗಿ ಬದುಕ್ತೀಯ. ಅಂಥ ಕೆಟ್ಟ ನಡೆಗಳಿಂದ ದೂರ ಇದ್ದು, ಕೆಟ್ಟ ಮಾತುಗಳಿಂದ ಇವತ್ತು ದೂರಿದ್ದು, ಅವೆಲ್ಲವುಗಳನ್ನು ದೂರ ಇಟ್ಟುಕೊಂಡು ಒಳ್ಳೆಯವಾಗಿರ್ತಕ್ಕಂಥ ಸನ್ನಡತೆಯಲ್ಲಿ, ಅಂದರೆ ಮಾತಿನಲ್ಲಿ ಅಧಿಕರಾಗಿ ನಡೆಯಲ್ಲಿ ಅಧಿಮರಾದರೆ ಅಂತ ಹೇಳ್ತಾರೆ. ಒಂದು ಕಡೆ ಮಾತುಗಳು ಭಾಳ, ಆದರೆ ಆ ಜ್ಞಾನದಲ್ಲಿ ಅದು ಕಡಿಮೆ ಅಥವಾ ನಡೆಯಲ್ಲಿ ಅದು ಕಡಿಮೆ ಆಯಿತು ಅಂತಂದರೆ ಸಮಾಜ ಇವತ್ತು ನಿನ್ನ ಹೇಗೆ ಒಂದು ಹಂದಿಯನ್ನು ಕೊಳಚೆಯಲ್ಲಿ ಪ್ರದೇಶದಲ್ಲಿ ನೋಡಿ ಅದನ್ನು ಮುಟ್ಟಲಿಕ್ಕೂ ಕೂಡ ಅದಕ್ಕೆ ಅರ್ಹತೆ ಇಲ್ಲಲ್ಲ. ಹಂಗೆ ಸಮಾಜದಲ್ಲಿ ಯಾವುದೇ ವ್ಯಕ್ತಿನೂ ಕೂಡ ನಿನ್ನನ್ನು ಪ್ರೀತಿಸುವುದಿಲ್ಲ ಅನ್ನುವಂಥ ಬಹಳ ದೊಡ್ಡ ಸಿದ್ಧಾಂತವನ್ನು ಮೋಳಿಗೆಯ ಮಹಾದೇವಿಯವರು ಈ ವಚನದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ನಡೆನುಡಿಗಳು ಒಂದಾಗಬೇಕು, ನಮ್ಮ ನುಡಿದಂತೆ ನಾವು ನಡಿಬೇಕು, ಮಾತುಗಳೇ ಜ್ಯೋತಿರ್ಲಿಂಗವಾಗಬೇಕು, ಮಾತು ನುಡಿದರೆ ಇನ್ನೊಬ್ಬರ ಮನಸ್ಸನ್ನು ಗೆಲ್ಲುವಂಥ ಮಾತುಗಳಿರಬೇಕು, ನಮ್ಮ ನಡೆನೂ ಕೂಡ ನೋಡಿ ಇನ್ನೊಬ್ಬರು ಆ ರೀತಿ ನಡೆದ ಬದುಕನ್ನು ರೂಪಿಸಿಕೊಳ್ಳುವಂತಹ ಬದುಕು ನಮ್ಮದಾಗಬೇಕು. ಅಂದಾಗ ಮಾತ್ರ ವಚನದ ವಾರಸುದಾರ ಅನಿಸ್ಕೊಳ್ತೇವೆ ವಿನಃ ಡಾಂಬಿಕವಾಗಿ ವಚನಗಳನ್ನು ಹೇಳಿ ಚಪ್ಪಾಳೆ ತಟ್ಟಿಸಿಕೊಳ್ಳುವಂಥವರಿಗೆ ಇದು ಈ ವಚನ ಬಹಳ ದೊಡ್ಡ ಪಾಠವನ್ನು ನೀಡುತ್ತದೆ ಅನ್ನುವಂಥ ಸಂದೇಶವನ್ನು ವಚನ ಹೇಳುವವರು, ವಚನ ಕೇಳುವವರು ನಾವೆಲ್ಲರೂ ಕೂಡ ಇವತ್ತು ಬದುಕಿನಲ್ಲಿ ಬಸವಾದಿ ಶಿವಶರಣರು ಕೊಟ್ಟಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಉಳಿರ್ತಾ ವಿಶ್ವ ಕುಟುಂಬತ್ವವನ್ನು ಸಾರುವಂಥ ವ್ಯಕ್ತಿತ್ವ ವಿಕಾಸವನ್ನು ಮಾಡುವಂಥ ಸಮಾಜದಲ್ಲಿ ಒಳ್ಳೆಯ ನಡತೆಯಿಂದ ತಿದ್ದುವಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಮೋಳಿಗೆ ಮಹಾದೇವಿಯವರು ಈ ಒಂದು ವಚನವನ್ನು ನಮಗೆಲ್ಲ ಕೊಟ್ಟಿದ್ದಾರೆ.